ಇಂದಿನ ವಿಸ್ತಾರ ಸಂಪಾದಕೀಯದಲ್ಲಿ ಸರ್ಕಾರಿ ಸರ್ಕಾರ ನೌಕರರ ಬಿಕ್ಕಟ್ಟು ಸುಖಾಂತ್ಯಗಳಲ್ಲಿ ಆಡಳಿತ ಯಂತ್ರ ಸ್ತಬ್ಧವಾಗದಿರಲಿ ಅನ್ನೋದು ಸರ್ ಇದು ಸರ್ಕಾರಕ್ಕೆ ಎಷ್ಟು ದೊಡ್ಡ ಸವಾಲಾಗಿ ಪರಿಣಮಿಸಬಹುದು ಅಂತ ಸರ್ ಇದು ನಮ್ಮ ಆಶಯ ಬಿಕ್ಕಟ್ಟು ಏರ್ಪಡಬಾರದು ಅನ್ನೋದು ಯಾವುದೇ ಆದರೂ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಪ್ರತಿಭಟನೆಗೂ ಅವಕಾಶ ಇದೆ ಸಂಧಾನದ ಮೂಲಕ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳೋದಕ್ಕೂ ಕೂಡ ಅವಕಾಶ ಇದೆ ಸಂಧಾನದ ಮೂಲಕ ಸಮಸ್ಯೆ ಬಗೆಹರಿದೆ ಇದ್ದಾಗ ಪ್ರತಿಭಟನೆ ಹಾದಿ ಅನಿವಾರ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ಸರ್ಕಾರಿ ನೌಕರರು ಅನೇಕ ತಿಂಗಳುಗಳಿಂದ ಇದೇನೋ ಸಡನ್ ಆಗಿ ನಿನ್ನೆ ಘೋಷಣೆ ತೀರ್ಮಾನ ಮಾಡಿ ಇವತ್ತು ಪ್ರತಿಭಟನೆ ಮಾಡ್ತಾ ಇರೋದ ಎಂಟು ಹತ್ತು ತಿಂಗಳುಗಳಿಂದ ಸರ್ಕಾರಿ ನೌಕರರು ನಿರಂತರವಾಗಿ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕ್ತಾ ಇದ್ದಾರೆ ಏಳನೇ ವೇತನ ಆಯೋಗವನ್ನು ನೇಮಕ ಮಾಡಿ ಅಂತ ನೇಮಕ ಆಯಿತು ನೇಮಕ ಆದ ನಂತರ ಕಾಲಮಿತಿಯಲ್ಲಿ ಅದನ್ನು ಈಡೇರಿಸುವಂಥ ಭರವಸೆಯನ್ನು ಈಡೇರಿಸತಕ್ಕಂಥ ಆ ಮಾತನ್ನ ಹೇಳಲಿ ಸರ್ಕಾರ ಅಂತ ಅವ್ರು ಕಾಯ್ತಾರೆ ಅದಕ್ಕೆ ಉತ್ತಮವಾದಂಥ ಅವಕಾಶ ಅಂತಂದ್ರೆ ಇತ್ತೀಚಿನ ಬಜೆಟ್ ಬಜೆಟ್ ಅಲ್ಲಿ ಆ ಕುರಿತು ಚಕಾರ ಎತ್ತದೆ ಇರೋದ್ರಿಂದಾಗಿ ಸರ್ಕಾರಿ ನೌಕರರು ಇವತ್ತು ಪ್ರತಿಭಟನೆ ಹಾದಿಯನ್ನ ಹಿಡಿದಿದ್ದಾರೆ ಯಾವ್ಯಾವ ಬೇಡಿಕೆಗಳನ್ನ ಇಟ್ಟುಕೊಂಡು ಅವರು ಪ್ರತಿಭಟನೆ ಹಾದಿಯನ್ನ ಹಿಡಿದಿದ್ದಾರೆ ಅಕಸ್ಮಾತ್ ಬೇಡಿಕೆಗಳಿಗೆ ಸಂಪೂರ್ಣವಾಗಿ ಸಮ್ಮತಿ ಇಲ್ಲದೆ ಹೋದರೆ ಸರ್ಕಾರ ಕುಳಿತು ಮಾತುಕತೆ ಮಾಡಿ ನೀವು ನಲವತ್ತು ಪರ್ಸೆಂಟ್ ಅಲ್ಲ ನಾವು ಎಷ್ಟು ಪರ್ಸೆಂಟ್ ಕೊಡ್ತೀವಿ ಅಥವಾ ನಾವು ಬಜೆಟ್ ಅಲ್ಲಿ ನಾವು ಎಷ್ಟು ಹಣವನ್ನು ತೆಗೆದಿರಿಸಿದ್ದೀವಿ ಮಧ್ಯಂತರ ವರದಿ ಬರಲಿ ಬಂದ ನಂತರ ನಾವು ತಕ್ಷಣ ಈ ವರದಿಯನ್ನು ಜಾರಿಪಡಿಸ್ತೀವಿ ಜಾರಿ ಮಾಡ್ತೀವಿ ಅನ್ನೋಂಥ ವರ್ ಮಾತನ್ನು ಕೊಡ್ಬೋದಿತ್ತು ಆದರೆ ಆ ರೀತಿಯಾದಂಥ ಭರವಸೆ ಸಿಗದೆ ಇರೋದರಿಂದ ಇವತ್ತು ಪ್ರತಿಭಟನೆ ಹಾದಿಯನ್ನು ತುಳಿದಿದ್ದಾರೆ ಪ್ರಜಾತಂತ್ರದಲ್ಲಿ ಇರುವಂತಹ ಅವಕಾಶಗಳಲ್ಲಿ ಪ್ರತಿಭಟನೆ ಕೂಡ ಒಂದು ಇದೇನು ಅಕ್ರಮ ಅಲ್ಲ ಅನ್ಯಾಯ ಅಲ್ಲ ಕಾನೂನು ಬಾಹಿರವೂ ಅಲ್ಲ ಆದರೆ ನಾವು ಹೇಳ್ತಾ ಇರೋದು ಸೂಕ್ಷ್ಮವಾದಂತಹ ಉದಾಹರಣೆಗೆ ಕಾಯಿಲೆ ಪೀಡಿತರಿಗೆ ಅದರಿಂದಾಗಿ ಮುಷ್ಕರದಿಂದಾಗಿ ಯಾರದೋ ಪ್ರಾಣ ಹೋಯಿತು ಅಂತ ಆಗ್ಬಾರ್ದು ಮಕ್ಕಳ ವಿದ್ಯಾಭ್ಯಾಸಕ್ಕೋ ಪರೀಕ್ಷೆಗೋ ಅವ್ರ ಭವಿಷ್ಯಕ್ಕೋ ತೊಡಕಾಗಬಾರ್ದು ಆ ನಿಟ್ಟಿನಲ್ಲಿ ಸರ್ಕಾರಿ ನೌಕರರು ವಿವೇಚನೆಯಿಂದ ಪ್ರತಿಭಟನೆಯನ್ನು ಮಾಡಲಿ ಮತ್ತು ನ್ಯಾಯಯುತವಾದಂತಹ ಅವರ ಬೇಡಿಕೆಗಳು ಈಡೇರಲಿ ಅನ್ನೋದು ನಮ್ಮ ಸಂಪಾದಕೀಯದ ಆಶಯ ಒಂದೊಂದೇ ಅಂಶಗಳನ್ನು ನಾವು ಚರ್ಚೆ ಮಾಡ್ತಾ ಹೋಗೋಣ ನೌಕರರ ಬೇಡಿಕೆಗಳಲ್ಲಿ ನ್ಯಾಯಸಮ್ಮತವಾದದನ್ನು ಸರ್ಕಾರ ಈಡೇರಿಸಬೇಕು ಆಡಳಿತ ಯಂತ್ರ ಸ್ತಬ್ದವಾಗಿ ಜನಸಾಮಾನ್ಯರಿಗೆ ತೊಂದರೆಯಾಗುವ ಮುನ್ನವೇ ಮುನ್ನೆ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕು ಅಂತ ಇದರಲ್ಲಿ ಇಬ್ಬರ ಪಾತ್ರವೂ ಕೂಡ ಇದೆ ಸರ್ಕಾರ ನೌಕರರ ಅಹವಾಲನ್ನು ಆಲಿಸ್ಬೇಕು ಅವ್ರ ಬೇಡಿಕೆ ಏನು ಅನ್ನೋದನ್ನು ಅರ್ಥಕೊಳ್ಬೇಕು ಸರ್ಕಾರದ ಜೊತೆಗೆ ಸರ್ಕಾರಿ ನೌಕರರು ಕೂಡ ಸ್ವಲ್ಪ ಮಟ್ಟಿಗೆ ಕೊಡ್ಕೊಳ್ಳುವಿಕೆಯ ಮಾತುಕತೆ ಅಥವಾ ಸಂಧಾನ ಅದರಲ್ಲಿ ಸ್ವಲ್ಪ ಯಾರಾದರೂ ಒಬ್ಬರು ಅರ್ಧ ಹೆಜ್ಜೆ ಹಿಂದಿಡೋದು ಆ ರೀತಿಯಾದಂತಹ ಪ್ರಕ್ರಿಯೆಗಳು ನಡೆದಾಗ ಅಲ್ಲಿ ಸೌಹಾರ್ದಯುತವಾಗಿ ಸಮಸ್ಯೆ ಬಗೆಹರಿತ್ತೆ ಏಳನೇ ವೇತನ ಆಯೋಗದ ವರದಿಯ ಜಾರಿಯು ವಿಳಂಬ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಮಧ್ಯಂತರ ಪರಿಹಾರ ಘೋಷಿಸಬೇಕು ಹಾಗೂ ಹಳೆ ಪಿಂಚಣಿ ಯೋಜನೆಯನ್ನು ಓ ಪಿ ಎಸ್ ಜಾರಿಗೊಳಿಸಲೇಬೇಕು ಅಂತ ಒತ್ತಾಯಿಸಿ ರಾಜ್ಯ ಸರ್ಕಾರಿ ನೌಕರು ಮಾರ್ಚ್ ಒಂದರಿಂದ ಮುಷ್ಕರ ನಡೆಸುವುದಾಗಿ ಪ್ರಕಟಿಸಿದ್ದಾರೆ ಇಲ್ಲಿ ನೋಡಿ ನೀವು ಯಾಕೆ ಹಳೆ ಪಿಂಚಣಿಯನ್ನ ನೀವು ರದ್ದು ಮಾಡಿದ್ರಿ ಯಾಕೆ ಹೊಸ ಪಿಂಚಣಿ ವ್ಯವಸ್ಥೆಯನ್ನು ನೀವು ಜಾರಿಗೊಳಿಸಿದ್ರಿ ಸರ್ಕಾರಿ ನೌಕರರಿಗೆ ನೀವು ಕೊಡುವ ಸವಲತ್ತುಗಳು ಹೊರೆಯಾಗೋದಾದರೆ ಸರ್ಕಾರಿ ನೌಕರು ಭ್ರಷ್ಟರಾಗಬಾರ್ದು ಸರ್ಕಾರಿ ನೌಕರು ಎಫಿಷಿಯೆಂಟ್ ಆಗಿ ಕೆಲಸ ಮಾಡಬೇಕು ಅಂತ ಸರ್ಕಾರ ನಿರೀಕ್ಷೆ ಮಾಡೋದು ಹೇಗೆ ಅಂತ ಉದಾಹರಣೆಗೆ ಇವತ್ತು ನೀವು ಪೊಲೀಸ್ ಕಾನ್ಸ್ಟೇಬಲ್ಗಳ ಕೆಲಸವನ್ನು ನೀವು ನೋಡಿರ್ತೀರ ಹಗಲು ರಾತ್ರಿ ಮಳೆ ಚಳಿ ಬಿಸಿಲು ಯಾವುದು ಕೂಡ ಇಲ್ಲದೆ ರಸ್ತೆಯಲ್ಲಿ ಅತಿ ಹೆಚ್ಚು ಧೂಳನ್ನು ಕುಡಿಯುವಂಥವ್ರು ಅತಿ ಹೆಚ್ಚು ಆ ಹವೆಯನ್ನು ಸೇವಿಸುವಂಥವರು ಪೊಲೀಸರು ಆದರೆ ಅವರಿಗೆ ಅವ್ರಿಗೆ ಕೊಡ್ತಕ್ಕಂಥ ಕ್ವಾರ್ಟರ್ಸ್ ಇರ್ಬೋದು ಅವ್ರಿಗೆ ಕೊಡುವಂಥ ಸಂಬಳ ಇರ್ಬೋದು ಇದನ್ನು ನೋಡಿದ್ರೆ ನಾವು ಪೊಲೀಸರು ಯಾತಕ್ಕೋಸ್ಕರ ಇವತ್ತು ನೂರು ಇನ್ನೂರು ಐನೂರು ರೂಪಾಯಿಗೆ ಕೈ ಚಾಚ್ತಾರೆ ಅನ್ನೋದು ನಿಮಗೆ ಅರ್ಥ ಆಗುತ್ತೆ ಇಪ್ಪತ್ನಾಲ್ಕು ಗಂಟೆ ಡ್ಯೂಟಿ ಮಾಡಿ ಕೊನೆಗೆ ನೀವು ನಿಮ್ಮ ಕುಟುಂಬವನ್ನು ನಿರ್ವಹಣೆ ಮಾಡೋದಕ್ಕೆ ಇನ್ಯಾವುದೋ ಪರ್ಯಾಯ ಮಾರ್ಗವನ್ನು ಕಂಡುಕೊಳ್ಬೇಕು ಅಂತಂದರೆ ಆಗ ನೀವು ಯಾರು ತಪ್ಪು ಅಂತ ನೀವು ಹೇಳೋದು ನಾವು ಅದರರ್ಥ ಭ್ರಷ್ಟಾಚಾರಕ್ಕೆ ಪೋಷಣೆ ಕೊಡಬೇಕು ಅಂತಲ್ಲ ಸರ್ಕಾರ ಈ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು ಅಂತ ಯೋಗ್ಯವಾದಂಥ ಸಂಬಳ ಇವತ್ತಿನ ಹಣದುಬ್ಬರಕ್ಕೆ ಸಮಾನವಾಗಿ ಸರ್ಕಾರ ಹಾ ನೋಡ್ಕೊಳ್ಳೋ ಹಾಗೆ ಸರ್ಕಾರ ಇದನ್ನ ವೆಚ್ಚ ಅಂತ ಅಂದ್ಕೊಳ್ಬಾರ್ದು ಅಂತ ನಾವು ಸರ್ಕಾರ ಇರೋದು ಸಾರ್ವಜನಿಕರ ಸೇವೆಯನ್ನು ಮಾಡೋದಕ್ಕೋಸ್ಕರ ಸಾರ್ವಜನಿಕರಿಗೆ ಗುಣಮಟ್ಟದ ಸೇವೆಯನ್ನು ಕೊಡೋ ನಿಟ್ಟಿನಲ್ಲಿ ನೀವು ಬೇಕಾದಲ್ಲ ನಿಬಂಧನೆಗಳನ್ನ ನೀವು ಇರಿಸಿ ಆದರೆ ಅವರಿಗೆ ಕೊಡಬೇಕಾದಂತಹ ಸಂಬಳ ಸಾರಿಗೆ ಸವಲತ್ತುಗಳನ್ನು ಉತ್ತಮವಾದಂತಹ ಕೆಲಸದ ವಾತಾವರಣ ಕಚೇರಿ ಸವಲತ್ತುಗಳು ಸಂಬಳ ಸಾರಿಗೆ ಇದೆಲ್ಲವನ್ನ ಸರ್ಕಾರಕ್ಕೆ ಇವತ್ತು ಕೊಡೋದಕ್ಕೆ ಅವಕಾಶ ಇದೆ ನೀವು ಹೈಯೆಸ್ಟ್ ತೆರಿಗೆ ಸಂಗ್ರಹ ಆಗಿದೆ ಅಂತ ಹೇಳ್ತೀವಿ ತೆರಿಗೆ ಸಂಗ್ರಹ ಮಾಡೋರು ಯಾರು ಪೊಲೀಸರೇ ಸರ್ಕಾರಿ ನೌಕರರೇ ಮಾಡಬೇಕು ತೆರಿಗೆ ಇಲಾಖೆ ಕಂದಾಯ ಇಲಾಖೆಯವರೇ ಮಾಡಬೇಕು ಹಾಗಾಗಿ ಅದನ್ನು ಸರ್ಕಾರ ನೀವು ಆ ರೀತಿ ಅವ್ರನ್ನ ದುಡಿಸ್ಕೊಳ್ಳುವಂಥ ಕೆಲಸವನ್ನು ಮಾಡಿ ಅಂತ ಸರ್ಕಾರಿ ನೌಕರ ಸಂಘ ನೀಡಿರುವಂಥ ಮಾಹಿತಿ ಪ್ರಕಾರ ರಾಜ್ಯದ ಎಲ್ಲ ಸರ್ಕಾರಿ ನೌಕರು ಮಾರ್ಚ್ ಒಂದರಿಂದ ಅಂದರೆ ಇಂದಿನಿಂದ ಕರ್ತವ್ಯಕ್ಕೆ ಗೈರು ಹಾಜರಾಗಿದ್ದಾರೆ ಮೈರು ಗೈರು ಹಾಜರಾಗಿ ಪ್ರತಿಭಟನೆಗೆ ಸರ್ಕಾರ ಮಣಿದೇ ಹೋದರೆ ಇನ್ನಷ್ಟು ಈ ಪ್ರತಿಭಟನೆ ಉಲ್ಬಣಿಸಬಹುದು ಅಂತ ಸದ್ಯಕ್ಕೆ ಆರೋಗ್ಯ ಸೇವೆ ನೌಕರರು ಕಪ್ಪು ಪಟ್ಟಿಯನ್ನು ಧರಿಸಿ ಸೇವೆ ಸಲ್ಲಿಸುವುದಕ್ಕೆ ಸಂಘ ಸೂಚಿಸಿದೆ ಮುಷ್ಕರ ಉಲ್ಬಣಿಸಿದರೆ ಮಾತ್ರ ಸರ್ಕಾರದ ಯಾವುದೇ ಸೇವೆ ಸಾರ್ವಜನಿಕರಿಗೆ ಲಭ್ಯವಾಗಿದೆ ಭಾರಿ ತೊಂದರೆ ಆಗುವಂಥ ಸಾಧ್ಯತೆ ಇದೆ ಕುಡಿಯುವ ನೀರು ಕಸ ಸಂಗ್ರಹ ಅಂತ ಹಿಡಿದು ಎಲ್ಲ ಸೇವೆಗಳು ಬಂದ್ ಆಗಬಹುದು ಇದರಿಂದ ಪರಿಸ್ಥಿತಿ ದುರ್ಬಲ ಆಗಬಹುದು ಎಂಬುದು ಇವತ್ತಿನ ನಮ್ಮ ಈ ಸರ್ಕಾರಿ ನೌಕರರ ಪ್ರತಿಭಟನೆಯ ಪರಿಣಾಮ ಆರೋಗ್ಯ ಸೇವೆ ನೌಕರರು ತತ್ಕ್ಷಣಕ್ಕೆ ಅವರು ಕಪ್ಪು ಬಟ್ಟೆಯನ್ನು ಧರಿಸಿ ಸೇವೆಯನ್ನು ಮಾಡುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ ಬಹುಶಃ ಸರ್ಕಾರಿ ನೌಕರರ ಅಹವಾಲನ್ನು ಸರ್ಕಾರ ಕೇಳದೆ ಹೋದರೆ ಆಗ ಅವರು ಕೂಡ ಕಠಿಣತಮವಾದಂಥ ಪ್ರತಿಭಟನೆಗೆ ಇಳಿಬಹುದು ಅಂತ ಏಳನೇ ವೇತನ ಆಯೋಗದ ಶಿಫಾರಸು ಜಾರಿಗೆ ರಾಜ್ಯ ಸರ್ಕಾರ ಅಧಿಕೃತ ಆದೇಶ ತೋರಬೇಕು ಅಂತ ಸರ್ಕಾರಿ ನೌಕರ ಸಂಘಟನೆಗಳು ಆಗ್ರಹಿಸಿದ್ದವು ಮುಖ್ಯಮಂತ್ರಿಗಳು ವಿಧಾನಸಭಾ ಕಲಾಪದಲ್ಲಿ ಆಯೋಗದ ಮಧ್ಯಂತರ ವರದಿಯನ್ನು ಪಡೆದು ಜಾರಿಗೆ ತರೋದಾಗಿ ಅದಕ್ಕೆ ಆರು ಸಾವಿರ ಕೋಟಿ ರೂಪಾಯಿ ಇಡೋದಾಗಿ ಹೇಳಿದರು ಆದರೆ ಭರವಸೆ ಸಾಲದು ಅಧಿಕೃತ ಆದೇಶ ಬೇಕು ಅಂತ ಸರ್ಕಾರಿ ನೌಕರರು ಪಟ್ಟು ಹಿಡಿದಿದ್ದಾರೆ ಮುಷ್ಕರ ಶುರುವಾದರೆ ಚುನಾವಣೆ ಹೊಸಲ್ಲಿ ಸರ್ಕಾರ ಮತ್ತೊಂದು ಸಿಲುಕುವಂತಹ ಸಾಧ್ಯತೆಗಳಿದೆ ಸರ್ಕಾರಿ ಯಂತ್ರ ಸ್ತಬ್ಧವಾದರೆ ಇಡೀ ರಾಜ್ಯಕ್ಕೆ ಇದರ ಪರಿಣಾಮ ತಟ್ಟಬಹುದು ಅಂತ ಒಂದು ಸಾರ್ವಜನಿಕರಿಗೆ ಸೇವೆ ಎರಡನೇದು ಸರ್ಕಾರ ಅಂದ್ಕೊಂಡಿರಬಹುದು ಐದಾರು ಲಕ್ಷ ಜನ ಸರ್ಕಾರಿ ನೌಕರು ಪ್ರತಿಭಟನೆ ಮಾಡಿದ್ರೆ ಏನಾಗುತ್ತೆ ಅಂತ ಆದರೆ ಒಂದು ಸರ್ಕಾರದ ಕುರಿತು ಜನರಿಗೆ ಅದು ಒಳ್ಳೆಯದು ಅಥವಾ ಕೆಟ್ಟದ್ದು ಅನ್ನುವ ಭಾವನೆಯನ್ನು ಮೂಡಿಸುವವರು ಇದೇ ಸರ್ಕಾರಿ ನೌಕರರು ಚುನಾವಣೆ ನಡೆಸುವವರು ಇದೇ ಸರ್ಕಾರಿ ನೌಕರರು ಸೊ ಹಾಗಾಗಿ ಇದೊಂದು ಸೂಕ್ಷ್ಮವಾದಂತಹ ವಿಚಾರ ಆರೂವರೆ ಸಾ ಲಕ್ಷ ಸರ್ಕಾರಿ ನೌಕರರು ಅದರ ಜೊತೆಗೆ ಅವರ ಸಂಪರ್ಕದಲ್ಲಿರುವಂಥವ್ರು ಅವರ ಕುಟುಂಬದವರು ಇವರೆಲ್ಲ ಸೇರಿದ್ರೆ ಅವರು ನಿರ್ಣಾಯಕ ಮತದಾರರು ಕೂಡ ಮತ್ತು ಒಪಿನಿಯನ್ ಮೇಕರ್ಸು ಕೂಡ ಹಾಗಾಗಿ ಇದನ್ನು ಒಂದು ಸೂಕ್ಷ್ಮವಾದಂಥ ವಿಚಾರ ಅನ್ನುವಂಥದ್ದನ್ನು ಸರ್ಕಾರ ಗಣನೆಗೆ ತೆಗೆದುಕೊಳ್ಳಬೇಕು ಸರ್ಕಾರ ನೌಕರ ಮುಷ್ಕರ ಜನಸಾಮಾನ್ಯರ ಜನಜೀವನಕ್ಕೆ ತೊಂದರೆ ತಂದಿಡದಂತೆ ನೋಡಿಕೊಳ್ಳಬೇಕು ಸರ್ಕಾರ ಕಾನೂನು ಕ್ರಮಗಳಿಗೆ ಯಸಮಾದಂತಹ ಕ್ರಮಗಳಿಗೇನೋ ಮುಂದಾಗಬಹುದು ಆದರೆ ಅದರಿಂದ ನೌಕರರ ಮನವೊಲಿಸಿ ಕೆಲಸ ಮಾಡುವಂತೆ ಮಾಡಲು ಸಾಧ್ಯವಿಲ್ಲ ಹಾಗಾಗಿ ರಾಜ್ಯ ಸರ್ಕಾರ ಪ್ರತಿಷ್ಠೆ ತೊರೆದು ನೌಕರರ ಬೇಡಿಕೆಗಳಿಗೆ ಸ್ಪಂದಿಸಬೇಕು ಅಂತ ಈ ಹಿಂದೆ ತಮಿಳುನಾಡು ಸರ್ಕಾರ ಇದೇ ರೀತಿಯಾದಂಥ ಯಸ್ಮಾ ಜಾರಿಯ ಕ್ರಮಕ್ಕೆ ಮುಂದಾಗಿತ್ತು ಎರಡು ಸಾವಿರದ ಮೂರರಲ್ಲಿ ಆಗ ಜಯಲಲಿತ ಮುಖ್ಯಮಂತ್ರಿ ಆಗಿದ್ದರು ಆದರೆ ನಂತರ ನ್ಯಾಯಾಲಯದಲ್ಲಿ ನೌಕರರಿಗೆ ಪರವಾಗಿ ಜಯ ಆಗಿರೋದ್ರಿಂದ ಸರ್ಕಾರಕ್ಕೂ ಮುಖಭಂಗ ಆಯಿತು ಅಲ್ಲಿ ಸಾಕಷ್ಟು ಗೊಂದಲಗಳು ಆಯಿತು ನಂತರದ ಚುನಾವಣೆಯಲ್ಲಿ ಜಯಲಲಿತಾ ಹೀನಾಯವಾಗಿ ಸೋಲಬೇಕಾಯಿತು ಸದ್ಯ ರಾಜ್ಯ ಸರ್ಕಾರಿ ನೌಕರರ ವೇತನ ಭತ್ಯೆಗಳ ಪರಿಷ್ಕರಣೆಗಾಗಿ ಸರ್ಕಾರ ರಚಿಸಿದ್ದಂತಹ ಏಳನೇ ವೇತನ ಆಯೋಗದ ವರದಿಯ ಶಿಫಾರಸುಗಳನ್ನು ಜಾರಿ ಮಾಡುವಂತೆ ನೌಕರರು ಆಗ್ರಹಿಸಿದ್ದಾರೆ ಸರ್ಕಾರಿ ನೌಕರರಿಗೆ ಎರಡು ಸಾವಿರದ ಇಪ್ಪತ್ತೆರಡರ ಜುಲೈನಿಂದಲೇ ಪೂರ್ವಾನುಮಯ ಆಗುವಂತೆ ಪರಿಷ್ಕೃತ ವೇತನ ಭತ್ಯೆಗಳು ದೊರೆಯಬೇಕು ಚುನಾವಣೆ ನೀತಿ ಸಂಹಿತೆ ಜಾರಿಗೆ ಮೊದಲು ಶೇಕಡಾ ನಲವತ್ತರಷ್ಟು ಫಿಟ್ಮೆಂಟ್ ಸೌಲಭ್ಯದೊಂದಿಗೆ ಇದು ಜಾರಿಗೆ ಬರುವಂತೆ ಆದೇಶ ಹೊರಡಿಸಬೇಕು ಕಚೇರಿ ವೇಳೆಯನ್ನು ಹೆಚ್ಚಿಸಿ ವಾರದ ಕರ್ತವ್ಯ ದಿನಗಳನ್ನು ಕಡಿಮೆ ಮಾಡಬೇಕು ವಿಶೇಷ ಭತ್ತೆಯ ದ್ವಿಗುಣಗೊಳಿಸಬೇಕು ತುಟ್ಟಿ ಭತ್ತೆಯನ್ನು ಕೇಂದ್ರ ಸರ್ಕಾರ ನೌಕರಿಗೆ ಸರಿಸಮಾನವಾಗಿ ನೀಡಬೇಕು ವಾರ್ಷಿಕ ವೇತನ ಬಡ್ತಿದ್ದರ ಶೇಕಡಾ ಮೂರು ಪಾಯಿಂಟ್ ನಾಲ್ಕರಷ್ಟು ಏರಿಸಬೇಕು ಎಂಬುದು ಸರ್ಕಾರ ನೌಕರ ಆಗ್ರಹ ಇನ್ನು ಪಿಂಚಣಿಗೆ ಸಂಬಂಧಿಸಿ ಕೆಲವು ರಾಜ್ಯಗಳು ಈಗಾಗಲೇ ಎನ್ ಪಿ ಎಸ್ ಯೋಜನೆಯನ್ನು ರದ್ದುಪಡಿಸಿರುವಂಥ ಮಾದರಿಯಂತೆ ರಾಜ್ಯದಲ್ಲೂ ಕೂಡ ಅದನ್ನು ರದ್ದುಗೊಳಿಸಿ ಎರಡು ಸಾವಿರದ ಆರರಿಂದಲೇ ಅನ್ವಯ ಆಗುವಂತೆ ಹಳೆ ಪಿಂಚಣಿ ಯೋಜನೆಯನ್ನು ಜಾರಿಗೆಗೊಳಿಸಬೇಕು ಇತ್ಯಾದಿ ಬೇಡಿಕೆಗಳನ್ನ ಇಟ್ಟುಕೊಂಡು ಸರ್ಕಾರಿ ನೌಕರು ಪ್ರತಿಭಟನೆ ಇಡಿದ್ದಾರೆ ಈ ಬೇಡಿಕೆಗಳಲ್ಲಿ ನ್ಯಾಯವತ್ತವಾದದ್ದನ್ನು ಸರ್ಕಾರ ಪರಿಗಣಿಸಬೇಕಾಗತ್ತೆ ಸಕಾಲಿಕ ವೇತನ ಪರಿಷ್ಕರಣೆ ಮತ್ತು ಹಣದುಬ್ಬರದ ಕಾಲದಲ್ಲಿ ಅಗತ್ಯ ಆಗಿದೆ ಗ್ರಾಹಕ ಮಾರುಕಟ್ಟೆ ದರಗಳು ತೆರಿಗೆ ಹಾಗೂ ಸಾಲದ ಬಡ್ಡಿ ದರಗಳು ಹೆಚ್ಚಾಗ್ತಿರುವಾಗ ಅದಕ್ಕನುಗುಣವಾಗಿ ವೇತನವು ಹೆಚ್ಚಾಗಬೇಕಾಗಿದೆ ರಾಜ್ಯದಲ್ಲಿ ಸುಮಾರು ಐದೂವರೆ ಲಕ್ಷದಷ್ಟು ಸರ್ಕಾರಿ ನೌಕರರಿದ್ದಾರೆ ಇಷ್ಟು ಮಂದಿಗೆ ವೇತನ ಮತ್ತಿತರ ಭತ್ಯೆಗಳು ಹೆಚ್ಚಳದಿಂದ ಖಜಾನೆಗೆ ಎಷ್ಟು ಹೊರೆಯಾಗುತ್ತೆ ಎಂಬುದು ಕೂಡ ಪರಿಗಣಿಸಬೇಕಾಗಿದೆ ಆರ್ಥಿಕ ಹೊರೆಯನ್ನು ಸಮತೋಲನ ಮಾಡಿಕೊಂಡು ನೌಕರರ ಬೇಡಿಕೆ ಈಡೇರಿಸುವತ್ತ ಸರ್ಕಾರ ತ್ವರಿತ ಕ್ರಮ ಕೈಗೊಳ್ಳಬೇಕಾಗಿದೆ ನೌಕರರು ಮುಷ್ಕರದ ಹಾದಿ ಹಿಡಿದು ಆಡಳಿತ ಯಂತ್ರ ಸ್ತಬ್ಧವಾಗಿ ಜನಸಾಮಾನ್ಯರಿಗೆ ತೊಂದರೆಯಾಗುವ ಆಗುವ ಮುನ್ನವೇ ಸರ್ಕಾರ ಮುನ್ನೆಚ್ಚರಿಕೆ ತೆಗೆದುಕೊಳ್ಳಬೇಕು ಹಾಗೆಯೇ ಜನಸಾಮಾನ್ಯರ ಹಿತಕ್ಕೆ ಸಂಕಷ್ಟ ಒಡ್ಡಿ ತಮ್ಮ ವೇತನ ಹೆಚ್ಚು ಮಾಡಿಕೊಳ್ಳುವುದು ಎಷ್ಟು ನ್ಯಾಯಯುತ ಅಂತ ಸರ್ಕಾರ ನೌಕರರ ಸಂಘಟನೆಗಳು ಕೂಡ ಯೋಚನೆ ಮಾಡಬೇಕು ಪರಸ್ಪರ ಸರ್ಕಾರ ನೌಕರರು ನೌಕರ ಸಂಘಟನೆಗಳು ಪೂರಕವಾಗಿ ಕುಳಿತು ಆ ರೀತಿ ಯೋಚನೆ ಮಾಡಬೇಕು ಅಂತ ಇವತ್ತು ಮತ್ತೊಂದು ಸುತ್ತಿನ ಮಾತುಕತೆ ಇದೆ ಅಲ್ಲಿ ನಮ್ಮ ಇದೆ ಆಶಯವನ್ನು ಇಬ್ಬರು ಕೇಳಿಸ್ಕೊಂಡ್ರೆ ಬಹುಶಃ ಸೌಹಾರ್ದಯುತವಾಗಿ ನೌಕರರಿಗೂ ಇದರಿಂದ ಲಾಭ ಆಗ್ಬೋದು ಸಾರ್ವಜನಿಕರಿಗೂ ಅನುಕೂಲ ಆಗ್ಬೋದು ಸರ್ಕಾರ ಕೂಡ ಈ ಸಂಕಷ್ಟದಿಂದ ಪಾರಾಗ್ಬೋದು ನಮ್ಮ ಸಂಪಾದಕೀಯದ ಪೂರ್ಣ ಪಾಠ ನಮ್ಮ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ನಲ್ಲಿ ಲಭ್ಯ ಇದೆ ನಮ್ಮ ಆಂಡ್ರಾಯ್ಡ್ ಮತ್ತು ಎಸ್ ಎರಡು ಆ್ಯಪ್ಗಳು ಲಭ್ಯ ಇದೆ ಡೌನ್ಲೋಡ್ ಮಾಡಿಕೊಂಡ್ರೆ ಪ್ರತಿಷ್ಠಣದ ವಿಶ್ವಾಸಾರ್ಹ ವಿಸ್ತೃತ ಮತ್ತು ವೈವಿಧ್ಯಮಯವಾದಂಥ ಸುದ್ದಿ ನಿಮ್ಮ ಬೆರಳು ತುದಿಯಲ್ಲೇ ಸಿಗುತ್ತೆ ಓಕೆ ಸರ್ ವಿಸ್ತಾರ ನ್ಯೂಸ್ ನಿಖರ ಜನಪರ